ಅಮೆರಿಕದಲ್ಲಿ ಮುಂದುವರೆದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಚಾರ. ನ್ಯೂಯಾರ್ಕ್ನಲ್ಲಿ ಯೋಗ ಬಳಿಕ ವಾಷಿಂಗ್ಟನ್ ಡಿಸಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅನಿವಾಸಿ ಭಾರತೀಯರ ಜೊತೆ ಚರ್ಚೆ ನಡೆಸಿದ್ದಾರೆ ಪ್ರಧಾನಿ ಮೋದಿ. ಮಳೆ ಬಂದಿದ್ದಕ್ಕೆ ಇಂದ್ರನ ಆಶೀರ್ವಾದ ಸಿಕ್ಕಂತಾಯಿತು ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ಶ್ವೇತಭವನದಲ್ಲಿ ಅಮೆರಿಕ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ. ಜೋ ಬಿಡನ್ ದಂಪತಿ ಭೇಟಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸಿದ್ದಾರೆ. ಶ್ವೇತಭವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಬಿಡನ್ ಖಾಸಗಿ ಔತಣಕೂಟವನ್ನ ಏರ್ಪಡಿಸಿದ್ರು. ಬಿಡನ್ ಮೋದಿ ಡಿನ್ನರ್ನಲ್ಲಿ ಹಲವಾರು ಖಾದ್ಯಗಳು ಕೂಡ ರೆಡಿಯಾಗಿದ್ವು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿರುವಂತಹ ಔತಣಕೂಟ ಇದು. ಇದಕ್ಕೂ ಮುನ್ನ ವಾಷಿಂಗ್ಟನ್ನಲ್ಲಿ ಹಲವು ನಾಯಕರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸಿದ್ದಾರೆ. ಇಂಟರ್ನ್ಯಾಷನಲ್ ಯೋಗ ಡೇ ನ್ಯೂಯಾರ್ಕಲ್ಲಿ ಮುಗಿಸಿಕೊಂಡು ವಾಷಿಂಗ್ಟನ್ ಡಿಸಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಅವರಿಗೆ ಅಲ್ಲಿರುವಂತಹ ಲೋಕಲ್ ಲೀಡರ್ಸ್ ಅಂದರೆ ಜೋ ಬಿಡನ್ ಅವರಾಗಿರಬಹುದು ಅಥವಾ ಅವರ ಸರ್ಕಾರದ ಭಾಗವಾಗಿ ಬೇರೆ ಬೇರೆ ಸಚಿವರು ಅಧಿಕಾರಿಗಳು ಬಂದು ವೆಲ್ಕಮ್ ಮಾಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಇನ್ನು ಅನಿವಾಸಿ ಭಾರತೀಯರ ಜೊತೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನು ನಡೆಸ್ತಾರೆ. ಜೋ ಬಿಡನ್ ಅವರು ಖಾಸಗಿ ಔತಣಕೂಟವನ್ನು ಇವ್ರಿಗೋಸ್ಕರ ಏರ್ಪಡಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಔತಣಕೂಟ ಕೂಡ ಆರಂಭ ಆಗುತ್ತೆ. ಜೋ ಬಿಡನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಬಿಡನ್ ದಂಪತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಹಲವಾರು ಖಾದ್ಯಗಳು ಕೂಡ ಅಲ್ಲಿ ರೆಡಿಯಾಗಿದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಈ ಔತಣಕೂಟ ಕೂಡ ಆರಂಭ ಆಗುತ್ತೆ. ಅದರ ಜೊತೆಗೆ ನಿನ್ನೆ ಇಂಟರ್ನ್ಯಾಷನಲ್ ಯೋಗ ಡೇ ಇದ್ದಿರೋದ್ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಯಾರ್ಕಿಗೆ ಹೋದರು. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಅದರ ಭಾಗವಾಗಿ ಮುನ್ನಡೆಸಿದರು. ಅದನ್ನು ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ ಏನಿದೆ ಅದಕ್ಕೆ ಸೇರಿಸುವಂತೆಯೂ ಕೂಡ ಪ್ರಸ್ತಾಪ ಮಾಡಿದರು. ಅದಾದ ನಂತರ ಇವತ್ತಿನ ಈ ಮೀಟಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಉಭಯ ದೇಶಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆ ನಡೆಸ್ತಾರೆ. ಭಾರತದ ಪರಿಸ್ಥಿತಿ ಹೇಗಿದೆ, ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರಿಗೋಸ್ಕರ ಹಲವಾರು ಖಾದ್ಯಗಳು ಕೂಡ ಅಲ್ಲಿ ರೆಡಿಯಾಗಿದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.